ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡುವಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡುವಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡುವಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡುವಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡುವಂತ ರಾಜಾಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡುವಂತ ರಾಜಾಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡುವಂತ ರಾಜಾಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡುವಂತ ರಾಜಾಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡುವಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡುವಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡುವಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡುವಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡುವಂತ ರಾಜಾಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡುವಂತ ರಾಜಾಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ರಾಜಾ ಹುಲಿ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ರಾಜಾ ಹುಲಿ ಅಂತ ಮಂಡ್ಯದ ಒಬ್ಬ ಜಮೀನ್ದಾರನ ಮಗ ಇರ್ತಾನೆ. ಅವನು ತುಂಬಾ ರಿಚ್ ಆಗಿರ್ತಾನೆ. ಇದೇ ಕಾರಣಕ್ಕೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಇರ್ತಾನೆ. ಅವನ ಫ್ರೆಂಡ್ಸ್ ಗ್ರೂಪಲ್ಲಿ ಜಗ್ಗ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೆ ಕಾವೇರಿ ಅಂತ ಒಂದು ಹುಡುಗಿ ಕಂಡ್ರೆ ಬಹಳನ ಇಷ್ಟ ಇರುತ್ತೆ. ಇದೇ ಕಾರಣಕ್ಕೆ ಅವಳಿಗೆ ನಾನು ಪ್ರಪೋಸ್ ಮಾಡಬೇಕು, ಹೆಲ್ಪ್ ಮಾಡು ಅಂತ ರಾಜಾ ಹುಲಿ ಹತ್ರ ಪದೇ ಪದೇ ಕೇಳ್ತಾನೆ ಇರ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಆ ಕಾವೇರಿ ಈ ಹಿಂದೆ ರಾಜಾ ಹುಲಿನ ಲವ್ವರ್ ಆಗಿರ್ತಾಳೆ, ಆದರೆ ಈಗ ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಈ ವಿಷಯ ಜಗ್ಗನಿಗೆ ಗೊತ್ತಿರೋದಿಲ್ಲ. ಅವನು ಪ್ರಪೋಸ್ ಮಾಡೋಕ್ಕೆ ಹೋದಾಗ ನಾನು ರಾಜಾ ಹುಲಿನ ಇಷ್ಟಪಡ್ತಾ ಇದ್ದೀನಿ ಅಂತ ಕಾವೇರಿ ಹೇಳಿಬಿಡ್ತಾಳೆ. ಆದರೂ ಕೂಡ ಆ ಸ್ನೇಹಿತರು ಎಲ್ಲರೂ ಒಟ್ಟಾಗಿಯೇ ಇರ್ತಾರೆ. ಇದೇ ಸಮಯದಲ್ಲಿ ಊರಲ್ಲಿ ಒಂದು ಕೊಲೆ ನಡೆಯುತ್ತೆ. ಅದನ್ನು ರಾಜಾ ಹುಲಿ ಮೇಲೆ ಹಾಕಲಾಗುತ್ತೆ. ಅವನು ಅದನ್ನು ಮಾಡಿಲ್ಲ ಅಂದರೂ ಕೂಡ ಅವನ ಮೇಲೆ ಕೊಲೆ ಆರೋಪವನ್ನು ಹೊರಿಸುತ್ತಾರೆ. ಟ್ವಿಸ್ಟ್ ಏನಪ್ಪ ಅಂದರೆ, ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಾನೇ ನಂಬಿಕೊಂಡಿದ್ದ ಕ್ಲೋಸ್ ಫ್ರೆಂಡ್ಸ್ ರಾಜಾ ಹುಲಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಜಗ್ಗ ಅವರ ಇನ್ನೊಬ್ಬ ಫ್ರೆಂಡ್ ಜೊತೆ ಬಂದು ರಾಜಾ ಹುಲಿಯನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಮುಂದೆ ಏನೇನಾಗುತ್ತೆ, ರಾಜಾ ಹುಲಿ ಇದರಿಂದ ಬಚಾವಾಗಿ ಬಂದು ಏನು ಮಾಡ್ತೇನೆ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.